ಮತ್ತೆ ಹಿಂಪಡೆದಿದೀವಿ ಅಂತ ನಾನು ಮಾತಾಡಿದ್ರೆ ಮತ್ತೆ ಅವರು 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 ಅರವು ನೂರು ಆಗೈತೆ ಅವ್ರಿಗೆ ಒಟ್ಟ ಮುಂದೆ ಮೊನ್ನೆ ಏನು ಹೇಳಿದ್ರು ಹಿಜಾಬು ನಾವು ಇದನ್ನು ಮಾಡ್ತೀವಿ ಹಾಕೊಂಡು ಹೋಗ್ರಿ ಅತ್ತವ ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ ಅತ್ತವ ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದು ಆರಕ್ಕೂ ಆರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದಾರೆ ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನು ಇದು ಮಾಡೋದಿಲ್ಲ ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ ಸಿ ಎಂ ಅವರು ಅವರು ಏನು ಅವರು ಸಾಬರಮತಿ ಹೋಟ್ಮ್ಯಾಗೆ ಮುಂದಿನ ಸಲ ಬರಂಗೆ ಕಾಣಿಸ್ತಾರೆ ಇಪ್ಪತ್ತೆಂಟು ಅಂದ್ರೆ ಅವ್ರು ಏನ 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ ಮೋದಿಯವ್ರು ಇರಲಿ ಅಂತೇಳಿ ಇವತ್ತು ರಾಹುಲ್ ಗಾಂಧಿನ ಏನು ಮಾಡೋದು ಮೋದಿಯವ್ರು ಆಗಲಿ ಅಂತೇಳಿ ಅವರೇ ಪಾಪ ಹಿಂಗೆಲ್ಲ ಹೇಳಿಕೆ ಕೊಡ್ತಾರೆ ಅವ್ರು ಭಾಳ ಬುದ್ಧಿವಂತರದಾರ ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಆತಂಕ ಐತಿ ಯಾಕಂದ್ರೆ ಇನ್ನೊಂದು ಎತ್ತ ಐತಲ್ಲ ಅದು ನೋಟು ತಿನ್ನೋ ಎತ್ತ ಐತಲ್ಲ ಆ ಎತ್ತ ಎಲ್ಲ MLA ಖರೀದಿ ಮಾಡ್ತೈತೆ ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತೇಳಿ ಅಂದ್ರೆ ನಾನೇ ಇರಲಾಕೆ ಅವರು ಪಾಪ ನಮ್ಮ BJP ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನ ಸಿದ್ದರಾಮಯ್ಯವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ ಮತ್ತೆ ಅದ್ರ ಉಪಕಾರ ಅವ್ರು ತೀರಿಸ್ತಾರೆ ಅಲ್ಲ ಈಗ ಶಿಕಾರ್ಪುರ್ನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತದೆ ಆರ್ ಅಶೋಕ್ ಕನಕ್ಪುರ್ನ ಡಿಪಾಸಿಟ್ ಹೋಗ್ತದೆ ಪಾಪದು ನಮ್ಮದು ಸೋಮಣ್ಣ ಅವರು ಸುಮ್ಮ ಆರಾಮ ಆರಿಸ್ಬಿಡ್ತಿದ್ರು ಅಲ್ಲಿ ಯಾವುದು ಗೋವಿಂದರಾಜನಗರ ಯಾವ್ದ್ರಿ ಹಾ ಅದನ್ನು ಒಯ್ದು ಅಲ್ಲಿ ಎರಡು ಕಡೆ ನಿಂದಿರಿಸಿ ಕೆಡುತ್ತಾನೆ ಕೆಡವಿ ಅಲ್ಲಿ ಕಾಂಗ್ರೆಸ್ ಏನಾದ್ರಿ ಶಿಕಾರಿಪುರ್ನಾಗ 60,000 ಹೊಟ್ಟು ತಗೋತಾನ ಪಕ್ಷೇತರ ಅದು ಕ್ಯಾಲ್ಕುಲೇಷನ್ ಮಾಡಿರಿ ಅವ್ 8,000 ಡೆಪಾಸಿಟ್ ಹೋಗಿದ್ರು ಕಾಂಗ್ರೆಸ್ ಓನ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈ ಕಡೆ ಜೋಡಿ ಎತ್ತ ಆ ಕಡೆ ಜೋಡಿ ಎತ್ತ ನಾಲ್ಕೆತ್ತು ಕೂಡಿ ಹೊಡ್ಲಕ್ಕ ಅಂತ್ಯ ಬರುವುದೇ ಅಂತ್ಯ ಯಾರಿಗೆ ಬಂದಿಲ್ಲ ಹಾಂ ಅಂತ್ಯ ಇರುವುದೇ ಅಂತ್ಯ ಬರ್ತದೆ ಸ್ವಲ್ಪ ಲೋಕಸಭಾ ತಡೀರಿ ಇದರಲ್ಲಿ ಸ್ಮೋಕ್ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಪ್ರಿಯಾಂಕ ಖರ್ಗೆ ಅವರೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ವಿಚಾರಣೆ ಮಾಡ್ತಾ ಇಲ್ಲ ನೋಡ್ರಿ ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡಬಾರ ನಾನು 13 December ನಮ್ಮ ಮೇಲೇನು ಪಾಕಿಸ್ತಾನ ಭಯೋತ್ಪಾದಕರು ಏನು ನಮ್ಮ ನಾನು ಒಳಗಿದ್ದೆ ಅವತ್ತು ಅಟಲ್ಜಿ ಇದ್ದರು ಅದ್ವಾನಿಯವರು ಇದ್ದರು ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ದೀವಿ ನಾವು ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ ಇದು ಇದನ್ನು ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೆ ಅದನ್ನು ರಾಜಕೀಯ ಕಾರಣಗೊಳಿಸುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ